ಅತಿ ವೇಗವಾಗಿ ಬಂದ ಬುಲೆಟ್ ಎರ್ಮಾಳು ಸಿಎ ಬ್ಯಾಂಕ್ ಮುಂಭಾಗ ಅಂಚಿನ ಉಕ್ಕಿನ ಸೂಚನಾ ಫಲಕಕ್ಕೆ ಡಿಕ್ಕಿಯಾಗಿ ಬೈಕ್ ಸವಾರರು ರಸ್ತೆಗೆ ಸೇಲ್ಪಟ್ಟು ಗಂಭೀರ ಗಾಯಗೊಂಡಿದ್ದಾರೆ ಗಾಯಗೊಂಡವರು ಮಂಡ್ಯ ಪಾಂಡವಪುರ ನಿವಾಸಿಗಳಾದ ನೂತನ ಹಾಗೂ ಸಹ ಸವಾರ ಶುಚನೆ ಎಂದು ತಿಳಿದು ಬಂದಿದೆ ಇವರು ಬೆಂಗಳೂರಿನ ಬಿಡದಿಯ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದು ರಜೆ ನಿಮಿತ್ತ ಸಹಪಾಠಿಗಳೊಂದಿಗೆ ಒಟ್ಟು ಆರು ಮಂದಿ ಮೂರು ದ್ವಿಚಕ್ರ ವಾಹನದಲ್ಲಿ ಬೆಂಗಳೂರಿನಿಂದ ಬಂದಿದ್ರು ಧರ್ಮಸ್ಥಳದಲ್ಲಿ ದೇವರ ದರ್ಶನ ಪಡೆದು ಭಾನುವಾರ ಕಟೀಲಿಗೆ ಬಂದು ಅಲ್ಲೂ ದರ್ಶನ ಪಡೆದು ಊಟ ಸೇವಿಸಿ ಅಂತಿಮವಾಗಿ ಉಡುಪಿ ಕೃಷ್ಣ ಮಠಕ್ಕೆ ಹೊರಟಿದ್ರು ಎರಡು ಬೈಕ್ಗಳಲ್ಲಿ ನಾಲ್ವರು ಮುಂದೆ ಹೋಗಿದ್ರು ಹಿಂದಿನಿಂದ ಹೋಗುತ್ತಿದ್ದ ಬುಲೆಟ್ ಯರ್ಮಾಳ್ನಲ್ಲಿ ಅಪಘಾತಕ್ಕೀಡಾಗಿದ್ದ ನಿದ್ದೆಯ ಮಂಪರು ಬಿಸಿಲಿನ ದಗೆಯು ನಿಯಂತ್ರಣ ತಪ್ಪಿದ ಬೈಕ್ ವೇಗವಾಗಿ ಮುನ್ನುಗ್ಗಿ ಉಕ್ಕಿನ ಸೂಚನಾ ಫಲಕಕ್ಕೆ ಡಿಕ್ಕಿಯಾಗಿದೆ ಕೈ ಕಾಲು ಮುಖದ ಭಾಗಕ್ಕೆ ಗಂಭೀರ ಹೊಡೆತ ಬಿದ್ದ ಇಬ್ಬರನ್ನ ಆಂಬ್ಯುಲೆನ್ಸ್ ಮೂಲಕ ಉಡುಪಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ